ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ 155ನೇ ಜಯಂತಿ ನಿಮಿತ್ತವಾಗಿ ಚಿಕ್ಕೋಡಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾದ ಪಾದಯಾತ್ರೆಯಲ್ಲಿ 40ಕ್ಕೂ ಹೆಚ್ಚು ಸ್ವಾಮೀಜಿಗಳು, ಚಿಕ್ಕೋಡಿ ಪಟ್ಟಣದ ಕದಳಿ ಮಹಿಳಾ ವೇದಿಕೆಯ ಸದಸ್ಯರು, ಸ್ಥಳೀಯ ವಾರ್ಡ್ನ ಸದಸ್ಯರು, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಪ್ರತಿದಿನ ಪಾಲ್ಗೊಂಡಿದ್ದರು. ಪ್ರಭುವಾಡಿ ಹಾಗೂ ರಾಮನಗರದಲ್ಲಿ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಶಿವಯೋಗಿ ದೇವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಶ್ರೀ ಕುಮಾರ ಶಿವಯೋಗಿ ಮಹಾಸ್ವಾಮಿಗಳ ಜೀವನ ಕುರಿತು ಮಾತನಾಡಿದರು. ಆತ್ಮರ ಪರಿಶ್ರಮದ ಫಲವಾಗಿ ಶಿಕ್ಷಣವನ್ನು ಕಲಿತ್ವಿ. ಶಿಕ್ಷಣವನ್ನು ಕಲಿತಾ ಕಲಿತಾ ನಮ್ಮ ಧಾರ್ಮಿಕ ಭಾವನೆಗಳನ್ನ, ಧಾರ್ಮಿಕ ಪರಂಪರೆಯನ್ನ ಮರಿತಾ ಹೊಂಟ್ವಿ. ನಮಗೆ ಶಿಕ್ಷಣ ಬೇಕು. ನಾವು ಬದುಕೋದಕ್ಕ, ಮುಂದುವರಿಯೋದಕ್ಕ, ವೃತ್ತಿಯನ್ನ ಮಾಡೋದಕ್ಕ ನಮಗೆ ಶಿಕ್ಷಣ ಬೇಕು. ಈ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದಕ್ಕ, ಇವತ್ತಿನ ಪರಿಸ್ಥಿತಿಗಳಿಗೆ ನಾವು ಹೊಂದಾಣಿಕೆಯಾಗಿ ಹೋಗೋದಕ್ಕ ಶಿಕ್ಷಣ ಅವಶ್ಯಕತೆ ಅದೇ. ಅದರ ಜೊತೆ ಜೊತೆಗೆ ನಾವೆಲ್ಲ ಸಮಾಜ ಮುಖಿಯಾಗಿ ಬದುಕಬೇಕಾದಂಥವರು, ಸಂಘ ಜೀವಿಗಳು. ಆ ಕಾರಣಕ್ಕಾಗಿ ನಮ್ಮ ತತ್ವ ಸಿದ್ಧಾಂತಗಳನ್ನು, ಆಚರಣೆಗಳನ್ನು ನಾವು ಮೈಗೂಡಿಸಿಕೊಂಡು ಹೋಗಬೇಕು, ಅವುಗಳನ್ನು ಮರಿಬಾರದು ಅನ್ನೋದನ್ನು ನಿಮಗೆ ಮನವರಿಕೆ ಮಾಡೋದಕ್ಕೆ ಬಂದಿದ್ದೇವೆ. ಇವತ್ತಿನ ಯುವಕರಿಗೆ, ಕಲಿತವರಿಗೆ ಇದೆಲ್ಲ ಬ್ಯಾಡಾಗೈತಿ. ಏನಾಗ್ಬಿಟ್ಟೈತೆ ಅಂದ್ರೆ, ತಾವು ಗಳಿಸೋದು ಅದನ್ನ ಚಂದ ತಮಗೆ ಹೆಂಗ್ ಬೇಕೋ ಹಂಗ ಬಳಸೋದು, ಇದ ಜೀವನ ಅಂತ ತಿಳ್ಕೊಂಡ್ಬಿಟ್ಟಾರ. ಇದು ನಿಜವಾದ ಜೀವನ ಅಲ್ಲ. ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಒಂದಿಷ್ಟು ನಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು, ನಮ್ಮ ಮನೆಯೊಳಗನ ನಮ್ಮ ಹಿರಿಯರು ಒಂದು ಪರಂಪರೆ ಹಾಕಿರ್ತಾರ, ನಮ್ಮ ವಾರ್ಡ್ನೊಳಗನ ಒಂದು ಪರಂಪರೆ ಇರ್ತದೆ, ನಮ್ಮ ಏರಿಯಾದೊಳಗೆ ಅಥವಾ ನಮ್ಮ ಸುತ್ತಮುತ್ತಲಿನ ಗ್ರಾಮದವರೇ ಒಂದು ತರ ಒಂದು ತಮ್ಮದೇ ಆದಂಥ ಒಂದು ಬದುಕನ್ನು ರೂಪಿಸ್ಕೊಂಡಿರ್ತಾರೆ, ಬದುಕಿನ ರೀತಿಯನ್ನು ರೂಪಿಸ್ಕೊಂಡಿರ್ತಾರೆ. ಆ ಪರದಿ ಒಳಗೆ ನಾವು ಇರ್ತೀವಿ ಅನ್ನೋದನ್ನು ನಾವು ಇವತ್ತಿನ ಯುವಕರು ಮರೆಯಾಕತ್ತಾರ. ಬಹಳಷ್ಟು ಜನ ಹಿರಿಯರು ಮಠಗಳಿಗೆ ಹೋಗ್ತಿದ್ರಿ, ದೇವಸ್ಥಾನಗಳಿಗೆ ಹೋಗ್ತಿದ್ರಿ, ಗುರು ಹಿರಿಯರಿಗೆ ಗೌರವ ಕೊಡ್ತಿದ್ರಿ. ಇವತ್ತಿನ ಯುವಕರು ಅವ್ರನ್ನ ಮೂರು ಬಿಟ್ಟಾರ. ಮಠಗಳಿಗೂ ಬರೋದು ಬಿಟ್ಟಾರ, ಗುಡಿ ಗುಂಡಾರಗಳಿಗೂ ಹೋಗೋದು ಬಿಟ್ಟಾರ, ತಂದೆ ತಾಯಿಗಳಿಗೆ ಗೌರವ ಕೊಡೋದು ಬಿಟ್ಟಾರ. ಮತ್ತು 20ನೇ ಶತಮಾನದೊಳಗೆ ಏನು ನಮ್ಮ ತನವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಕೆಲಸ ಮಾಡಿದ್ರು ಅನ್ನುವಂಥದ್ದು ದೊರೀತದೆ. ಅಂತ ಪುಸ್ತಕ ಕೇವಲ 50 ರೂಪಾಯಿಗೆ ನಿಮಗೆ ಸಿಗ್ತದೆ. ಹಾನಗಲ್ಲ ಕುಮಾರಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ. ಯುವಕರು ಅದನ್ನ ಓದಬೇಕು, ಅದನ್ನ ತೆಗೆದುಕೊಂಡು ನಿಮ್ಮ ಎಲ್ಲ ಮನೆಯವರಿಗೂ ಓದಿ ತಿಳಿಸಬೇಕು ಅನ್ನೋದು ನಮ್ಮ ಹಂಬಲ, ಹಾರೈಕೆ. ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಪಟ್ಟಣದಲ್ಲಿ ನಡೆಯುತ್ತಿರುವ ಶ್ರೀ ಕುಮಾರ ಶಿವಯೋಗಿಗಳ ಪ್ರವಚನ ಕಾರ್ಯಕ್ರಮಕ್ಕೆ ಸರ್ವರನ್ನು ಆಹ್ವಾನಿಸಿದರು. ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ, ಎಲ್ಲರನ್ನ ಪ್ರೀತಿಯಿಂದ ಕಂಡಂತವರು, ಎಲ್ಲರಿಗೂ ಕೂಡ ಬದುಕು ಹಾಗೆ ಇರಬೇಕು ಅನ್ನೋ ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಅವರು. ಶಿವಯೋಗ ಮಂದಿರದಲ್ಲಿ ಮಹೋತ್ಸವ ಚಿಕ್ಕೋಡಿ ನಗರಕ್ಕೆ ಆಗಮಿಸತಕ್ಕಂಥದ್ದು ಈಗಾಗಲೇ 4 ದಿನ ಕಳೆದದೆ, ಇನ್ನೊಂದು 6 ದಿವಸದೆ. ಅದಕ್ಕಾಗಿ ರಾಮನಗರದ ಎಲ್ಲ ಶರಣ ಬಂಧುಗಳು, ತಾಯಂದಿರುಗಳು, ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ